ಸೂರ್ಯ ಬಿಸಿ ಆದ್ರೆ ಭೂಮಿ ಉರಿಯುತ್ತೆ, ಭೂಮಿ ಬಿಸಿ ಆದ್ರೆ ಜ್ವಾಲಾಮುಖಿ ಸಿಡಿಯುತ್ತೆ. ನಿಮ್ಮಂತ ಅಡ್ನಾಡಿ ನನ್ನ ಮಕ್ಕಳು ಮಾಡೋ ಇಂತ ಹಲ್ಕಾಡ್ ಕೆಲಸ ನೋಡಿದ್ರೆ ನನಗಿಲ್ಲ ಉರಿಯುತ್ತೆ. ಸರ್, ನಿಮ್ಮ ಹಳ್ಳಿನಲ್ಲಿ ಹುಡುಗಿರೆಲ್ಲ ಸೂಪರ್ ಆಗಿರ್ತಾರಂತೆ, ಹೌದಾ? ಹಳ್ಳಿ ಲಡ್ಡು ಬಾಯಿಗೆ ಬಿತ್ತ ಮಗ. ಕವಿತಾ, ಏನು ಬಾ, ನಮ್ಮಿಬ್ಬರ ಪ್ರೇಮದ ಅರಮನೆ ತೋರಿಸ್ತೀವಿ. ಅರಮನೆನ? ಈ ನಮ್ಮಣ್ಣ ಅಮರನಾಥ್ ಗೌಡ್ರು ಜನ ಇವ್ರನ್ನ ಪ್ರತ್ಯಕ್ಷ ದೇವ್ರು ಅಂತ ಪೂಜೆ ಮಾಡ್ತಾರ ಕಣೆ. ಇಂತ ಮಹಾನ್ ಭಾವ್ ಕಡೆ ಬೆಳ್ ತೋರಿಸಿ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ಎರಡು ವರ್ಷದಿಂದ ನಾನೊಬ್ಬನ ಪ್ರೀತಿಸ್ತಾ ಇದ್ದೀನಿ. ನಿನ್ನ ಹೆಜ್ಜೆ ಮೀರಿ ಇಲ್ಲ ಬೇರೆ ಸ್ವರ್ಗ. ಹುಡುಗ ಮನೆ ಮುಂದೆ ಪ್ರಜ್ಞೆ ತೊ ಬಿದ್ದೋಗ್ಬಿಟ್ಟಿದ್ದಾನೆ. ಇದೆಲ್ಲ ನನ್ನ ಗೋಳಿಕೋತಾ ಇರೋ ದೆವ್ವದೇ ಕೆಲಸ. ಶರತ್, ನೀನ್ ನೋಡಿದ್ಯಾನ ದೆವ್ವನ? ನಾನು ಯಾವತ್ತು ನೋಡೇ ಇಲ್ಲ. ಸೋಮೇಗೌಡ, ನೀನು? ಇಲ್ಲ ಅಣ್ಣ. ನೀನು? ಇಲ್ಲ ಯಜಮಾನ್ರೆ. ನೀನು? ಇಲ್ಲ ಯಜಮಾನ್ರೆ. ನೀನು ಮಾಡ್ಬೇಡ, ನಾನೇನು ಮಾಡ್ಬೇಡ. ಕೊಲೆನಾ? ಹೌದು ಸರ್, ಈ ಮನೇಲಿ ಕೊಲೆ ಆಗಿದೆ ಅಂತ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದು ನಾನೇ. ಕಂಡೋರ್ ಮನೆ ಹೆಣ್ಮಕ್ಳು ಮುಟ್ಟೋದ್ಕಿಂತ ಮುಂಚೆ ನಿಮ್ಮ ಹೆತ್ತ ತಾಯಿ ನಾ ಒಡ ಹುಟ್ಟಿದ ಅಕ್ಕ ತಂಗಿ ನೆನ್ಸ್ಕೊಳ್ರ. ಆ ಕ್ಷಣದಿಂದನೇ ಹೆಣ್ಮಕ್ಳ ಮೇಲೆ ನಡೆಯೋ ಅನಾಚಾರ ಅತ್ಯಾಚಾರಗಳೆಲ್ಲ ನಿಂತೋಗುತ್ತೆ. ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ಮುಂದೆ ಬಿಟ್ಲು ನನ್ನ ಹುಡುಗಿ, ನನ್ನ ಉಸಿರ ಸಿರಿ ಬೆಡಗಿ.